ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಗಣ್ಯ ಅವರಿಗೆ ಅಭ್ಯರ್ಥಿ ಸಿಗದಿರೋದ್ರಿಂದ ದೇವನಹಳ್ಳಿಯಿಂದ ಅಭ್ಯರ್ಥಿಯನ್ನು ತಂದುಕೊಂಡಿದ್ದಾರೆ ಪಕ್ಷ ನನಗೆ ಎರಡನೇ ಬಾರಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ ಗೋಪನಾಥ ರೆಡ್ಡಿಯವರನ್ನ ಎಲ್ಲ ಕಾರ್ಯಕರ್ತರು ಉತ್ಸುಕರಾಗಿ ಗೆಲ್ಲಿಸಿಕೊಳ್ಳೋದಕ್ಕೆ ತಂದೆ ಆದಂತ ಸ್ವಶಕ್ತಿ ಮೇಲೆ ಗೆಲ್ಲೋದಕ್ಕೆ ನಮ್ಮ ಶಕ್ತಿ ಇದೆ ಖಂಡಿತವಾಗ್ಲೂ ನಾವು ಈ ಸಲ ಚುನಾವಣೆ ಗೆದ್ದು ಬರ್ತೀವಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೆ ಮತ್ತು ಎಲ್ಲ ಕಾರ್ಯಕರ್ತರ ಬೆಂಬಲದಿಂದ ಈ ಚುನಾವಣೆ ಯಶಸ್ಸು ಗಳಿಸುತ್ತೇನೆ ಅನ್ನುವಂತ ವಿಶ್ವಾಸ ನನಗೆ ರಾಜ್ಯಾದ್ಯಂತ ಡಿಸೆಂಬರ್ 10 ರಂದು ನಡೆಯಲಿರುವಂತಹ ವಿಧಾನ ಪರಿಷತ್ ಚುನಾವಣೆಗೆ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ ಬೆಂಗಳೂರು ನಗರ ಜಿಲ್ಲೆಯ ವಿಧಾನ ಪರಿಷತ್ ಸ್ಥಾನಕ್ಕೆ ಬಿಜೆಪಿ ಇಂದ ಗೋಪಿನಾಥ್ ರೆಡ್ಡಿರವರು ಕಣಕ್ಕಿಳಿಯಲಿದ್ದಾರೆ ಈ ಹಿಂದೆ 2009 ರಲ್ಲಿ ಗೋಪಿನಾಥ್ ರೆಡ್ಡಿರವರು ಅತ್ಯಲ್ಪ ಮತಗಳಿಂದ ಪರಾಭವಗೊಂಡಿದ್ದರು ಈ ಬಾರಿ ಅದನ್ನ ಸವಾಲಾಗಿ ಸ್ವೀಕರಿಸಿ ಬಿಜೆಪಿ ಮತ್ತೊಮ್ಮೆ ಅವರ ಅದೃಷ್ಟವನ್ನ ಪರೀಕ್ಷೆಗೊಂಡಿದೆ ಹಾಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಯಾವ ರೀತಿಯಾದಂತ ರಣತಂತ್ರಗಳನ್ನು ಅನುಸರಿಸಬೇಕು ಎನ್ನುವಂತ ಪಕ್ಷದ ಹಿರಿಯರು ಮುಖಂಡರುಗಳು ಹಾಗೆಯೇ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದರು ಆ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ ಹೌದು ಈ ಬಾರಿಯ ಬೆಂಗಳೂರು ನಗರ ಜಿಲ್ಲೆಯ ವಿಧಾನ ಪರಿಷತ್ ಸ್ಥಾನವನ್ನ ಶತಾಯ ಗತಾಯ ಬಿಜೆಪಿ ಗೆಲ್ಲಲೇಬೇಕು ಅಂತ ಹೇಳಿ ಉಮ್ಮಸ್ಸಿನಿಂದ ಗೋಪಿನಾಥ್ ರೆಡ್ಡಿರವರನ್ನ ಮತ್ತೊಮ್ಮೆ ಕಣಕ್ಕಿಳಿಸಿದೆ ಈ ಬಾರಿ ಈ ಒಂದು ಕ್ಷೇತ್ರವನ್ನ ಬಿಜೆಪಿ ತನ್ನ ವಶಕ್ಕೆ ತೆಗೆದುಕೊಳ್ಳಲು ಎಲ್ಲ ರೀತಿಯಾದಂತಹ ರೂಪುರೇಷೆಗಳನ್ನ ರೂಪಿಸುತ್ತಿದೆ ಈ ಹಿಂದೆ ಬೆಂಗಳೂರು ನಗರ ಜಿಲ್ಲೆ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಎಂದೂ ಕೂಡ ಬಿಜೆಪಿಯವರು ಇಲ್ಲಿಂದ ಜಯ ಗಳಿಸಲಿಲ್ಲ ಹಾಗಾಗಿ ಈ ಬಾರಿ ಗೆಲ್ಲಲೇಬೇಕು ಅಂತ ಹೇಳಿ ಅಟಕ್ಕೆ ಬಿದ್ದು ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ ಹಲವು ರೀತಿಯಾದಂತ ಚರ್ಚೆಗಳು ನಡೆದವು ಹಾಗೆ 2009 ರಲ್ಲಿ ಯಾವ ರೀತಿಯಾದಂತ ತಪ್ಪುಗಳಿಂದ ಬಿಜೆಪಿಯ ಅಭ್ಯರ್ಥಿಯಾಗಿದ್ದಂತ ಗೋಪಿನಾಥ್ ರೆಡ್ಡಿರವರು ಅತ್ಯಲ್ಪ ಅಂದ್ರೆ ಕೇವಲ 10 ಮತಗಳಿಂದ ಪರಾಭವಗೊಂಡಿದ್ದರು ಈ ಬಾರಿ ಆ ಒಂದು ತಪ್ಪು ಮರುಕಳಿಸದಂತೆ ಎಲ್ಲಾ ರೀತಿಯಾದಂತ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಕಣಕ್ಕೆ ಇಳಿದಿದ್ದಾರೆ ಈ ಒಂದು ಸಭೆಯಲ್ಲಿ ಕೇಂದ್ರ ಸಚಿವರಾಗಿರುವಂತ ಎ ನಾರಾಯಣಸ್ವಾಮಿ ರವರು ಹಾಗೆಯೇ ಅಭ್ಯರ್ಥಿಯು ಆಗಿರ್ತಕ್ಕಂತ ಗೋಪಿನಾಥ್ ರೆಡ್ಡಿ ಹಾಗೂ ಮೂರು ಮಂಡಲಗಳ ಅಧ್ಯಕ್ಷರು ಬೆಂಗಳೂರು ದಕ್ಷಿಣದ ಹಲವು ಬಿಜೆಪಿಯ ಮುಖಂಡರುಗಳು ಹಾಗೆಯೇ ಪಕ್ಷದ ಸಂಘಟನಾ ಕಾರ್ಯದರ್ಶಿಯಾಗಿದ್ದಂತಹ ದಶರಥ್ ಮುಂತಾದವರು ಭಾಗವಹಿಸಿದ್ದರು ಈ ಒಂದು ಸಂದರ್ಭದಲ್ಲಿ ಶತಾಯಗತಾಯ ಈ ಬಾರಿ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಎನ್ನುವ ಭರವಸೆಯನ್ನ ವಿಶ್ವಾಸವನ್ನ ಕೇಂದ್ರ ಸಚಿವರಾಗಿರುವಂತ ಎ ನಾರಾಯಣ ಸ್ವಾಮಿ ರವರು ವ್ಯಕ್ತಪಡಿಸಿದ್ದು ಹೀಗೆ ಮೂರು ಮಂಡಲದ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಅಭ್ಯರ್ಥಿ ಆಗಿದ್ದಂತ ಗೋಪಿನಾಥ್ ರೆಡ್ಡಿ ಅವರು ಉಪಸ್ಥಿತಿ ಇದ್ದಾರೆ ರಾಜ್ಯದ ವತಿಯಿಂದ ದಶರಥ್ ಅವರು ವಿಶೇಷವಾಗಿ ಈ ಸಭೆಯನ್ನು ತೆಗೆದುಕೊಂಡಿದ್ದಾರೆ ಬಹುಶಃ 2009 ರಲ್ಲೇ ನಮ್ಮ ಗೋಪಿನಾಥ್ ರೆಡ್ಡಿ ಅವರು ಈ ಭಾಗದ ವಿಧಾನ ಪರಿಷತ್ ಅಭ್ಯರ್ಥಿ ಆಗಿದ್ದಾಗ ಗೆದ್ದು ಬರಬೇಕಾಗಿತ್ತು ಕೆಲವು ಕಹಿ ಘಟನೆಗಳಿಂದ ಆ ಚುನಾವಣೆಯಲ್ಲಿ ನಾವು ಸೋತಿದ್ವಿ ಆದರೆ ಈ ಬಾರಿ ಏನು ಅಂದು 2009 ರಲ್ಲಿ ನಮ್ಮ ಎಸ್ ಟಿ ಸೋಮಶೇಖರ್ ಅವರು ಬಿ ಜೆ ಪಿ ಶಾಸಕರಾಗಿರಲಿಲ್ಲ ಬೈತಿ ಬಸವರಾಜ್ ಅವರು ಬಿ ಜೆ ಪಿಯಲ್ಲಿ ಇರಲಿಲ್ಲ ಆ ಇಬ್ಬರು ವಿಶೇಷವಾಗಿ ಶಕ್ತಿ ಕೃಷ್ಣಪ್ಪನವರು ನಮ್ಮ ಅರವಿಂದ ನಿಂಬಾವಳಿ ಅವರು ಜೊತೆಗೆ ವಿಶ್ವನಾಥ್ ಅವರು ಈ ಮೂರು ಜನ ಆಗಲೂ ಭಾರತೀಯ ಜನತಾ ಪಕ್ಷ ಈಗಲೂ ಭಾರತೀಯ ಜನತಾ ಪಕ್ಷ ಶಾಸಕರಾಗಿ ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಎಸ್ ಟಿ ಸೋಮಶೇಖರ್ ಅವರು ಮತ್ತು ಬೈದಿ ಬಸವರಾಜ್ ಅವರು ನಮ್ಮ ಜೊತೆಯಲ್ಲಿರೋದ್ರಿಂದ ನಮ್ಮ ಪಕ್ಷದ ಮಂತ್ರಿಗಳಾಗಿರೋದ್ರಿಂದ ಅವರ ಶಕ್ತಿ ದ್ವಿಗುಣ ಆಗಿದೆ ಆದ್ದರಿಂದ ಈ ಸಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಗಣ್ಯ ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಗಣ್ಯ ಅವರಿಗೆ ಅಭ್ಯರ್ಥಿ ಸಿಗದಿರೋದ್ರಿಂದ ದೇವನಹಳ್ಳಿಯಿಂದ ಅಭ್ಯರ್ಥಿಯನ್ನು ತಂದುಕೊಂಡಿದ್ದಾರೆ ನಮ್ಮ ಅಭ್ಯರ್ಥಿ ಸ್ಥಳೀಯರು ನಮ್ಮ ಒಡನಾಡಿ 30 ವರ್ಷಗಳ ಕಾಲ ಪಕ್ಷದ ಸಂಘಟನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಪಕ್ಷದ ಸಿದ್ಧಾಂತವನ್ನು ಸಂಘ ಪರಿವಾರದ ಕಾರ್ಯಕರ್ತನಾಗಿ ಬೆಳೆದಂಥ ಗೋಪಿನಾಥ್ ರೆಡ್ಡಿಯವರನ್ನು ಎಲ್ಲ ಕಾರ್ಯಕರ್ತರು ಉತ್ಸುಕರಾಗಿ ಗೆಲ್ಲಿಸ್ಕೊಳ್ಳೋದಕ್ಕೆ ಚುನಾವಣೆ ದಿನಾಂಕ ಕಾಯ್ತಾ ಇದ್ದಾರೆ ಯಾವತ್ತಾಗ್ತದೆ ಹೆಂಗೆ ಓಟ್ ಮಾಡೋಣ ಅಂತೇಳಿ ಆವತ್ತು ಖಂಡಿತವಾಗ್ಲೂ ನಾವು ಹೆಚ್ಚು ಮತಗಳನ್ನು ಗೆದ್ದು ಬರ್ತೇವೆ ಅವರ ಲೆವೆಲಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗಳಾಗಿರ್ಬೋದೇನೋ ಆದರೆ
ಇಲ್ಲಿ ಅಭ್ಯರ್ಥಿ ಇಲ್ಲದೆ ಇರೋದ್ರಿಂದ ಬಹುತೇಕವಾಗಿ ಕುಮಾರಸ್ವಾಮಿ ಅವರು ಬಿಜೆಪಿಯನ್ನು ಬೆಂಬಲಿಸ್ತಾರೆ ಅಂತ ಮಾನಸಿಕ ಮನಸ್ಥಿತಿಯನ್ನು ಹೇಳಿದ್ದಾರೆ ಅದರಿಂದ ಬಹುಶಃ ನಮಗೆ ಸಪೋರ್ಟ್ ಮಾಡಬಹುದು ಆದರೆ ತಂದೆ ಆದಂತ ಸ್ವಶಕ್ತಿ ಮೇಲೆ ಗೆಲ್ಲೋದಕ್ಕೆ ನಮ್ಮ ಶಕ್ತಿ ಇದೆ ಖಂಡಿತವಾಗ್ಲೂ ನಾವು ಈ ಸಾರಿ ಚುನಾವಣೆ ಗೆದ್ದು ಬರ್ತೀವಿ ಹಾಗೆ ಈ ಒಂದು ಸಭೆಯಲ್ಲಿ ಹಲವು ರೀತಿಯಾದಂತಹ ಚರ್ಚೆಗಳು ನಡೆಯಿತು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಸುಮಾರು 6 ವಿಧಾನಸಭಾ ಕ್ಷೇತ್ರಗಳಿಂದ ಮತದಾರರು ಮತವನ್ನ ಚಲಾಯಿಸಲಿದ್ದಾರೆ 2073 ಮತದಾರರನ್ನು ಹೊಂದಿರತಕ್ಕಂತ ಈ ಒಂದು ವಿಧಾನ ಪರಿಷತ್ ಸ್ಥಾನಕ್ಕೆ ಆನೇಕಲ್ ಬೆಂಗಳೂರು ದಕ್ಷಿಣ ಯಶವಂತಪುರ ಯಲಹಂಕ ಬ್ಯಾಟರಾಯನಪುರ ಮಹದೇವಪುರ ವಿಧಾನಸಭಾ ಕ್ಷೇತ್ರಗಳಲ್ಲಿನ ಮತದಾರರು ಮತಗಳನ್ನು ಚಲಾಯಿಸಲಿದ್ದಾರೆ ಹಾಗೆಯೇ ಅತಿ ಹೆಚ್ಚು ಮತಗಳನ್ನು ಆನೇಕಲ್ ವಿಧಾನಸಭಾ ಕ್ಷೇತ್ರ ಹೊಂದಿದೆ ಹಾಗೆಯೇ ಈ ಒಂದು ಬಾರಿಯ ಈ ಒಂದು ಚುನಾವಣೆಯಲ್ಲಿ ಓರ್ವ ವಿಕಲಾಂಗ ಚೇತನ ಅಂತಂದರೆ ಮಾಯಸಂದ್ರದ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂಥ ನಾರಾಯಣಪ್ಪನವರು ಮತವನ್ನು ಚಲಾಯಿಸಲಿದ್ದಾರೆ ಹಾಗೆಯೇ ದೊಮ್ಮಸಂದ್ರದ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ತೃತೀಯ ಲಿಂಗಿ ಆಗಿರ್ತಕ್ಕಂಥವರು ಮತವನ್ನು ಚಲಾಯಿಸಲಿದ್ದಾರೆ ಹಾಗೆಯೇ ಬಳ್ಳೂರಿನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂಥ ಓರ್ವ ವೈದ್ಯೆಯೂ ಆಗಿರುವಂಥ ಡಾಕ್ಟರ್ ಶಿಲ್ಪಾ ಕೂಡ ಮತವನ್ನು ಚಲಾಯಿಸಲಿದ್ದಾರೆ ಹಾಗೂ 5 ಬಾರಿ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಹಾಗೆ ಹಾಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಂಡಲ ಅಧ್ಯಕ್ಷರಾಗಿರುವಂಥ ರಾಜಶೇಖರ್ ರೆಡ್ಡಿ ಅತಿ ಹಿರಿಯ ಗ್ರಾಮ ಪಂಚಾಯತಿಯ ಸದಸ್ಯರು ಅವರು ಕೂಡ ಈ ಒಂದು ಚುನಾವಣೆಯಲ್ಲಿ ಮತವನ್ನು ಚಲಾಯಿಸಲಿದ್ದಾರೆ ಈ ರೀತಿಯಾಗಿ ಒಂದು ವಿಶೇಷವಾಗಿ ವೈಶಿಷ್ಟ್ಯವನ್ನು ಹೊಂದಿರತಕ್ಕಂಥ ಚುನಾವಣೆ ಈ ಬಾರಿ ನಡೆಯಲಿದೆ ಈ ಒಂದು ಚುನಾವಣೆಯಲ್ಲಿ 2009 ನಡೆದಂಥ ಆ ಒಂದು ಅಚಾತುರ್ಯ ಈ ಬಾರಿ ಮರುಕಳಿಸೋದಿಲ್ಲ ಅಂತೇಳಿ ಖುದ್ದು ಅಭ್ಯರ್ಥಿಯಾದಂತಹ ಗೋಪಿನಾಥ್ ರೆಡ್ಡಿರವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಪಕ್ಷ ನನಗೆ 2ನೇ ಬಾರಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ ಈ ಬಾರಿ ಚುನಾವಣೆಯಲ್ಲಿ ಅತ್ಯಂತ ಬೆಂಬಲದಿಂದ ನಮ್ಮ ಕಾರ್ಯಕರ್ತರು ಪಂಚಾಯತಿಯಲ್ಲಿ ಗೆದ್ದು ಬಂದಿದ್ದಾರೆ ಇವತ್ತು 6 ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದೆ 6ರಲ್ಲಿ 4ರಲ್ಲಿ ನಮ್ಮ ಸ್ಥಳೀಯ ಶಾಸಕರುಗಳು ಮತ್ತು ಮಂತ್ರಿಗಳು ಇದ್ದಾರೆ ಅವರೆಲ್ಲರ ಬೆಂಬಲದಿಂದ ಮತ್ತು ಕಾರ್ಯಕರ್ತರ ಬೆಂಬಲದಿಂದ ಈ ಚುನಾವಣೆಯನ್ನು ಅತ್ಯಂತ ಸುಗಮವಾಗಿ ಗೆಲ್ತಕ್ಕಂಥ ಒಂದು ಅವಕಾಶವನ್ನು ಇವತ್ತು ವಾತಾವರಣ ಇದೆ ಅದಕ್ಕೆ ಮುಖಾಂತರ ನಾನು ಇವತ್ತು ಈ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೆ ಮತ್ತು ಎಲ್ಲ ಕಾರ್ಯಕರ್ತರ ಬೆಂಬಲದಿಂದ ಈ ಚುನಾವಣೆ ಯಶಸ್ಸು ಗಳಿಸ್ತೇನೆ ಅನ್ನತಕ್ಕಂಥ ವಿಶ್ವಾಸ ನನಗೆ ಕಳೆದ 2009 ಚುನಾವಣೆಯಲ್ಲಿ ಕೇವಲ 19 ನಾನು ಚುನಾವಣೆ ಸೋತಿದ್ದೆ ಆ ಒಂದು ಕಹಿ ಅನುಭವದ ಜೊತೆಗೆ ಎಲ್ಲಿ ನಾವು ಹಿಡಿದಿದ್ವಿ ಮತ್ತು ಎಲ್ಲಿ ನಾವು ಯಾವ್ಯಾವ ಕೆಲಸಗಳನ್ನು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಆ ಎಲ್ಲ ಕೆಲಸಗಳನ್ನು ಈಗ ಸಾಧಾರಣವಾಗಿ ನಾವೆಲ್ಲವನ್ನು ಮಾಡಿದ್ದೀವಿ ಮತ್ತು ಎಲ್ಲ ನಾಯಕರನ್ನು ಜೊತೆ ತೆಗೆದುಕೊಳ್ಳುತ್ತೆ ಅಂತ ಎಲ್ಲರ ವಿಶ್ವಾಸವನ್ನು ಇಟ್ಕೊಂಡು ನಾವು ಮುಂದೆ ಹೆಜ್ಜಿದ್ದೀವಿ ನಮಗೆ ಈ ಸತಿ ಒಂದು ಹೆಜ್ಜೆ ಮುಂದೆ ಯಾಕೆ ಅಂದರೆ ಅಭ್ಯರ್ಥಿ ಘೋಷಣೆ ಆಗಿದೆ ಮತ್ತು ಎಲ್ಲ ಬೆಂಬಲದಲ್ಲಿ ಕೂಡ ಇವತ್ತು ಎಲ್ಲ ಕಡೆ ಭಾರತೀಯ ಜನತಾ ಪಾರ್ಟಿಯ ಬೆಂಬಲದ ಪಂಚಾಯತಿ ಸದಸ್ಯರು ಗೆದ್ದಿರೋದ್ರಿಂದ ಅವರ ಒಂದು ಬೆಂಬಲದ ಜೊತೆಗೆ ನಾವು ಇವತ್ತು ಮುಂದೆ ಹೋಗ್ತಾ ಇದ್ದೇವೆ ಸೊ ಆ ದಿಕ್ಕಿನಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಹೌದು ಈ ಬಾರಿಯ ಚುನಾವಣೆಯನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವಂತಹ ಬಿಜೆಪಿ 2009 ಆದಂತಹ ಆ ಒಂದು ಯಾವುದೇ ರೀತಿಯಾದಂತಹ ತಪ್ಪುಗಳು ಮರುಕಳಿಸಬಾರದು ಆ ಒಂದು ಕಹಿ ಮತ್ತೊಮ್ಮೆ ಮರುಕಳಿಸಬಾರದಂತೆ ಎಲ್ಲ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿದೆ ಗೆದ್ದೇ ಗೆಲ್ತೇವೆ ಎನ್ನುವಂಥ ವಿಶ್ವಾಸವನ್ನು ಪಕ್ಷದ ಹಲವು ಮುಖಂಡರುಗಳು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಭಾರತೀಯ ಜನತಾ ಪಾರ್ಟಿಯಿಂದ ವಿಧಾನ ಪರಿಷತ್ಗೆ ಎಲೆಕ್ಷನ್ನ ಘೋಷಣೆ ಮಾಡಿದ್ರ ಮುಖಾಂತರ ಇವತ್ತು ಆನೇಕಲ್ ಸಂಬಂಧಪಟ್ಟಂತೆ ಇವತ್ತು ಕೀರ್ತನ ಹೋಟ್ಲಲ್ಲಿ ಸಭೆ ಪ್ರಮುಖರ ಸಭೆಯನ್ನು ಕರೆದಿದ್ದರು ಮುಂದೆ 2009 ಗೋಪಿನಾಥರವರು ಸೋಲು ಇವತ್ತು ಅವ್ರ ಕಹಿಯಾಗಿ ಇವತ್ತು ಯಾವ ರೀತಿ ಎಲೆಕ್ಷನ್ ಮಾಡಬೇಕು ಅಂತೇಳಿ ನಮ್ಮ ಸಚಿವರು ಮತ್ತು ಗೋಪಿನಾಥರವರು ದಶರಥ್ ಜಿ ಅವರು ಯಾವ ರೀತಿ ಎಲೆಕ್ಷನ್ನ ಮಾಡಬೇಕು ಅನ್ನೋ ರೀತಿ ಎಲ್ಲ ಸದಸ್ಯರಿಗೂ ಪ್ರಮುಖರಿಗೂ ಇವತ್ತು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ನಾವು ಇವತ್ತು ಈ ಎಲೆಕ್ಷನಲ್ಲಿ ಗೆಲ್ಲೋದು ಒಂದೇ ಅಲ್ಲ ಹೆಚ್ಚಿನ ಲೀಡರನ್ನು ಪಡೆಯಬೇಕು ಅನ್ನೋ ದೃಷ್ಟಿಯಲ್ಲಿ ಸದಸ್ಯರ ಚುನಾವಣೆ ಏನು ಪ್ರಾರಂಭ ಆಗಿದೆ ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ಸಂಘ ಪರಿವಾರದ ಕಾರ್ಯಕರ್ತರು ಮತ್ತು ನಮ್ಮ ನಾಯಕರಾದಂಥ ಗೋಪಿನಾಥ್ ರೆಡ್ಡಿ ಅವ್ರನ್ನ ಈ ಚುನಾವಣೆ ಅಭ್ಯರ್ಥಿ ಅಂತ ಭಾರತೀಯ ಜನತಾ ಪಕ್ಷ ನಿಶ್ಚಯ ಮಾಡಿದೆ ಇವತ್ತು ಇಡೀ ಬೆಂಗಳೂರು ನಗರ ಜಿಲ್ಲೆ ಕೂಡ ಪಣೆ ತೊಟ್ಟು ನಿಂತಿದೆ ಎಲ್ಲ ಕಾರ್ಯಕರ್ತರ ಮುಖದಲ್ಲೂ ಕೂಡ ಒಂದು ಮಂದಹಾಸ ಯಾಕೆಂದರೆ ಏನೇ ಇದ್ದರೂ ಕೂಡ ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷ ಅಂದಾಗ ಪ್ರತಿಯೊಬ್ಬರೂ ಕೂಡ ವೈಯಕ್ತಿಕ ಎಲ್ಲ ಪಕ್ಕಕ್ಕಿಟ್ಟು ಪಕ್ಷಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀವಿ ಅಂತ ಇವತ್ತೆಲ್ಲ ನಾಯಕರುಗಳು ಕಾರ್ಯಕರ್ತರುಗಳು ಬಂದು ನಿಂತಿದ್ದಾರೆ ಮತ್ತು ವಿಶೇಷವಾಗಿ ಈ ಸಲ
ನಮ್ಮ ಆನೇಕಲ್ ತಾಲೂಕಿನಲ್ಲಿ ಅತಿ ಹೆಚ್ಚು ಮತಗಳಿದೆ ಸುಮಾರು 75% ಗಿಂತ ಹೆಚ್ಚು ಭಾರತೀಯ ಜನತಾ ಪಕ್ಷದ ಎಲ್ಲ ಸದಸ್ಯರು ಗೆದ್ದಿದ್ದಾರೆ ಮತ್ತೆ ಎಲ್ಲ ಅಧ್ಯಕ್ಷರುಗಳು ಕೂಡ ಪಂಚಾಯತಿಗಳಲ್ಲಿ ಈಗಾಗಲೇ ನಾವೇ ಇದ್ದೀವಿ ಶಾಸಕರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಗೋಪಿನಾಥ ರೆಡ್ಡಿ ಅವರು ಆಯ್ಕೆಯಾಗಿ ಮೊಟ್ಟಮೊದಲನೇ ಬಾರಿ ಖಾತೆ ತೆರೆದು ವಿಧಾನ ಪರಿಷತ್ತಿಗೆ ಹೋಗ್ತಾರೆ 10ನೇ ತಾರೀಕು ನಡೆಯುವಂತ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದಂತ ಗೋಪಿನಾಥ ರೆಡ್ಡಿ ಅವರು ಇವತ್ತು ಸ್ಪರ್ಧೆ ಮಾಡ್ತಾ ಇದ್ದಾರೆ ನಾಳೆ ಅವರದ್ದು ನಾಮಿನೇಷನ್ ಫೈಲ್ ಮಾಡುವಂಥದ್ದು ಇದೆ ಏನು ಗೋಪಿನಾಥ ರೆಡ್ಡಿ ಅವರು 2009 ರಲ್ಲಿ ಕೂಡ ಚುನಾವಣೆಗೆ ಸ್ಪರ್ಧಿಸಿದ್ರು ಕಡಿಮೆ ಅಂತರದಲ್ಲಿ ಅವರು ಸೋಲನ್ನು ಕಂಡರು ಯಾಕಂದರೆ ನಮ್ಮದೇ ತಪ್ಪಿಂದ ನಾವು ಭಾಳ ಆತ್ಮವಿಶ್ವಾಸದಿಂದ ನಾವು ಓವರ್ ಕಾನ್ಫಿಡೆನ್ಸಿಂದ ನಾವು ಅವತ್ತು ನಾವು ಗೆಲ್ಸ್ಕೊಳಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಮತ್ತೆ ಅವರಿಗೆ ಪಕ್ಷ ಒಂದು ಅವಕಾಶವನ್ನು ಕೊಟ್ಟಿದೆ ಇವತ್ತು ನಾವು ಭಾಳ ಅಂತರದಲ್ಲಿ ನಾವು ಗೆಲ್ಲೋರು ಪಕ್ಷ ಮುಖ್ಯ ನಿಜ ಆದರೆ ಗೋಪಿನಾಥ್ ರೆಡ್ಡಿ ಅವರಿಗೆ ಯಾಕೆ ಗೆಲ್ಲಿಸಬೇಕು ಅಂತ ಗೋಪಿನಾಥ್ ರೆಡ್ಡಿ ಅವರು ಅತ್ಯಂತ ಉತ್ತಮ ನಡವಳಿಕೆಯುಳ್ಳ ಅತ್ಯಂತ ಪ್ರಜ್ಞಾವಂತ ಎಜುಕೇಟೆಡ್ ಒಬ್ಬ ಅಭ್ಯರ್ಥಿ ಇವತ್ತಿನ ದಿನ ಎಂತೆಂಥವರು ವಿಧಾನ ಪರಿಷತ್ಗೆ ಹೋಗ್ತಾ ಇದ್ದಾರೆ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ಈಗ ಕಳೆದ ಬಾರಿ ನಾವು ಯಾರ್ಯಾರನ್ನ ವಿಧಾನ ಪರಿಷತ್ತಿಗೆ ಕಳಿಸಿದ್ವಿ ಅವರು ವಿಧಾನ ಪರಿಷತ್ನಲ್ಲಿ ಎಷ್ಟು ಬಾರಿ ಮಾತಾಡಿದ್ದಾರೆ ಏನೇನು ಮಾತಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟು ವಿಷಯನೇ ಗೊತ್ತಿಲ್ದಿರಾ ಏನು ಮಾತಾಡಬೇಕು ಅನ್ನೋದು ಗೊತ್ತಿಲ್ದಿರಾ ದುಡ್ಡಿದೆ ಅಂತೇಳಿ ವಿಧಾನ ಪರಿಷತ್ತಿಗೆ ಹೋಗುವಂಥ ಸ್ಥಳ ಅಲ್ಲ ವಿಧಾನ ಪರಿಷತ್ ಅಂತಕ್ಕಂಥದ್ದು ಒಂದು ಪವಿತ್ರವಾದಂಥ ಸ್ಥಳ ಒಂದು ಪ್ರಬುದ್ಧರ ಸ್ಥಳ ಅಂಥ ಪ್ರಬುದ್ಧರಾದಂಥ ಸನ್ಮಾನ್ಯ ಶ್ರೀ ಗೋಪಿನಾಥ್ ರೆಡ್ಡಿಯವರು ಈ ಸಲ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಅಭ್ಯರ್ಥಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ನಾನು ಎಲ್ಲ ಪಕ್ಷಗಳವ್ರಿಗೂ ಕೇಳ್ಕೊಳ್ಳೋದು ಪಕ್ಷಭೇದ ಮರೆತು ಶ್ರೀ ಗೋಪಿನಾಥ್ ರೆಡ್ಡಿಯವರಿಗೆ ನೀವು ದಯವಿಟ್ಟು ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ತುಂಬ ಚೆನ್ನಾಗಿದೆ ಈ ಸಾರಿ ಗೆಲ್ತಾರೆ ಅಂತ ಭರವಸೆ ಇದೆ 100% ಗೆಲ್ತಾರೆ ಆಮೇಲೆ ಅವ್ರ ಲೈಫ್ ಒಳಗೆ ಭ್ರಷ್ಟಾಚಾರ ಅನ್ನೋದು ಮಾಡೋದಿಲ್ಲ ಆ ಭ್ರಷ್ಟಾಚಾರ ಯಾರು ಮಾಡೋದಿಲ್ವೋ ಅವ್ರಿಗೆ ನಾವು ಗುರುತಿಸಿ ನಾವು ವಿಧಾನಸಭೆ ಇದಕ್ಕೆ ಕಳಿಸಿದ್ರೆ ನಾವು ನಾಳೆ ದಿವಸ ನಮಗೆ ಏನು ಈಗ ಸ್ಥಳೀಯ ಸಂಸ್ಥೆಗಳಿದಾವಲ್ಲ ಸಂಸ್ಥೆಗಳಿಗೆ ಫಂಡ್ಸ್ ಏನು ಬೇಕು ಏನು ಮತ್ತು ಕೆಲಸ ಕಾರ್ಯಗಳು ಮಾಡೋದ್ರೊಳಗೆ ಅವ್ರು ಸಕ್ರಿಯವಾಗಿರ್ತಾರೆ BJP ಬೆಂಬಲಿತ ಒಂದು ಅಭ್ಯರ್ಥಿಯಾಗಿ ಏನು ಪಕ್ಷ ಗೋಪಿನಾಥ್ ರೆಡ್ಡಿಯವರನ್ನ ಘೋಷಣೆ ಮಾಡಿದೆ ಖಂಡಿತವಾಗಲೂ ಗೋಪಿನಾಥ್ ರೆಡ್ಡಿಯವರು ಅವರ ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ಒಳ್ಳೆಯ ವ್ಯಕ್ತಿಯನ್ನು ಇವತ್ತು ಏನು ಪಕ್ಷ ಸೂಚನೆ ಮಾಡಿದೆ ಖಂಡಿತವಾಗಲೂ ಅವರು ಬಹಳ ಅತ್ಯಧಿಕ ಮತಗಳಿಂದ ಜಯಶೀಲರಲ್ಲಾಗದ ಯಾವುದೇ ಒಂದು ಸಂಶಯ ಇಲ್ಲ ಅಂತ ಇದೊಂದು ಸಂದರ್ಭ ಪರಿವಾರದವರು ಮತ್ತು ರಾಜ್ಯ ಮತ್ತು ರಾಷ್ಟ್ರದವರು ಇವತ್ತು ಗೋಪಿನಾಥ್ ರೆಡ್ಡಿಯವರಿಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ ಈಗ ನಮ್ದು ಒಂದೇ ಗುರಿ ಇರೋದು ಅವ್ರನ್ನ ಗೆಲ್ಸೋದು ಈಗ ಆಲ್ರೆಡಿ ಗೆದ್ದವರೇ ಅಂತರ ಲೀಡಿಂಗ್ ಎಷ್ಟಿರಬೇಕು ಅನ್ನೋದು 300-400 ಓಟ್ ಲೀಡಿಂಗ್ ಬೇಕು ಅನ್ನೋದಷ್ಟೇ ಗೆದ್ದಿರೋದಾಗಿ ಹೋಗ್ಬಿಟ್ಟಿದೆ ಗೆದ್ದಿರೋದು 10 ತಿಂಗಳಲ್ಲಿ ಪಂಚಾಯತಿ ಚುನಾವಣೆ ಆಗಿದ ತಕ್ಷಣವೇ ನಮ್ಮ ಸದಸ್ಯರು ಎಷ್ಟು ಜನ ಗೆದ್ದಿದ್ದಾರೆ ಅಂದ್ರೆ ಆವಾಗಲೇ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಈ ಸಾರಿ MLC ಆಗ್ತಾರೆ ಅಂದ್ಬಿಟ್ಟು 10 ತಿಂಗಳಲ್ಲೇ ಡಿಕ್ಲೇರ್ ಆಗೈತೆ ಯಾರೇ ನಿಲ್ಲಿ ಬಟ್ ಲೀಡಿಂಗ್ ಕಾಯ್ತಾ ಇದ್ದೀರ ಅತ್ಯಂತ ನಾವೇ ಅಲ್ಲ ಎಲ್ಲರೂ ಇಡೀ ನಮ್ಮ ಇಡೀ ಸಮೂಹ ಎಷ್ಟು ಜನ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಸದಸ್ಯರು ಪುರಸಭೆ ನಗರಸಭೆ ನಮ್ಮ ಹಿರಿಯರು ಹೆಂಗಾರೆಡ್ಡಿ ಅವರು ಎಲ್ಲರೂ ಅಷ್ಟೇ ಒಂದೇ ನಡಿ ಭಾರತೀಯ ಜನತಾ ಪಾರ್ಟಿ BJP ಅಭ್ಯರ್ಥಿ ಗೋಪಿನಾಥ್ ರೆಡ್ಡಿ ಗೆಲ್ಸೋದು ಲೀಡಿಂಗಲ್ಲಿ ಸ್ಥಳೀಯ ಸಂಸ್ಥೆಗಳ ಬೆಂಗಳೂರು ವಿಧಾನ ಪರಿಷತ್ತಿನ ಚುನಾವಣೆಗೆ ನಮ್ಮ ಆತ್ಮೀಯರು ಬೆಂಗಳೂರಿನ ಪ್ರಭಾರಿಗಳಾದಂಥ ಗೋಪಿನಾಥ್ ರೆಡ್ಡಿ ಅವರು ಅಭ್ಯರ್ಥಿಯಾಗಿದ್ದಾರೆ ಆನೇಕಲ್ ತಾಲೂಕಿನಲ್ಲಿ 28 ಪಂಚಾಯತಿಗಳು ಎಲ್ಲ ಆಲ್ಮೋಸ್ಟ್ ಎಲ್ಲ BJP ಪಂಚಾಯತಿಗಳಿದೆ ಎಲ್ಲ ಮೆಂಬರ್ಗಳು 75% ಮೇಲೆ BJP ಅಭ್ಯರ್ಥಿಗಳು ಪಂಚಾಯತಿ ಸದಸ್ಯರಿದ್ದಾರೆ ಖಂಡಿತ ಈ ಸರ್ತಿ ನಾವು ಎಲ್ಲ ಪಂಚಾಯತಿಗಳಲ್ಲಿ ಒಗ್ಗಟ್ಟಾಗಿ ದುಡಿದು ಎಲ್ಲ ಸದಸ್ಯರು ನಮ್ಮ ಗೋಪಿನಾಥ ರೆಡ್ಡಿಯವರಿಗೆ ಮತವನ್ನು ಚಲಾಯಿಸಿ ಅವ್ರನ್ನ ಜಯಶೀಲರನ್ನಾಗಿ ಮಾಡಬೇಕಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಸದಸ್ಯರಲ್ಲಿ ನಾನು ಕೇಳಿ ಒಳ್ಳೆಯ ವ್ಯಕ್ತಿ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾದ ಗೋಪಿನಾಥ್ ರೆಡ್ಡಿ ಅವರಿಗೆ ತಮ್ಮ ಮತವನ್ನು ನೀಡಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ ನಮ್ಮ ಗ್ರಾಮ ಪಂಚಾಯತಿಯಲ್ಲೂ ಸಹ ನಾವು ಹೆಚ್ಚು ಮತಗಳಿಂದ ಅವರಿಗೆ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡುತ್ತೇವೆ ಎಲ್ಲ ಮತಬಾಂಧವರು ನಮಗೆ ವಿಧಾನ ಪರಿಷತ್ತಿನಲ್ಲಿ ಒಳ್ಳೆಯ ಒಂದು ಮಾತಾಡುವಂಥ ಶಕ್ತಿ ಇದ್ದಂತಹ ವ್ಯಕ್ತಿ ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷದ ಪರವಾಗಿ ಬಂದಿದ್ದಾರೆ ಅವರಿಗೆ ತಮ್ಮೆಲ್ಲರ ಮತವನ್ನು ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ ಒಟ್ಟಿನಲ್ಲಿ December 10ರಂದು ಈ ಒಂದು ಮತದಾನ ನಡೆಯಲಿದೆ ಈ ಒಂದು ಚುನಾವಣೆ BJPಗೆ ಒಂದು ರೀತಿಯಾದಂಥ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ ರಾಜ್ಯಾದ್ಯಂತ 25 ವಿಧಾನ ಪರಿಷತ್ ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತಿದೆ ಹಾಗೆಯೇ ವಿಧಾನ ಪರಿಷತ್ನಲ್ಲಿ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಂಡು ಅಲ್ಲಿಯೂ ಕೂಡ ತಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವುದರ ಮುಖಾಂತರ ಬಹುಮತವನ್ನು ಪಡೆಯೋದಕ್ಕೆ BJP
ಈ ಬಾರಿ ಎಲ್ಲ ರೀತಿಯಾದಂಥ ರಣತಂತ್ರಗಳನ್ನು ರೂಪಿಸಿಕೊಂಡು ಈ ಒಂದು ಚುನಾವಣೆಯ ಕಣಕ್ಕಿಳಿದಿದೆ. ಈ ಒಂದು ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು ಇವರನ್ನು ಆಯ್ಕೆ ಮಾಡೋದ್ರಿಂದ ಯಾರ ಯಾರ ಭವಿಷ್ಯವನ್ನು ಸ್ಥಳೀಯ ಪ್ರತಿನಿಧಿಗಳು ಹೇಗೆ ಬರೀತಾರೆ ಅನ್ನೋದು ತೀವ್ರ ಕುತೂಹಲವನ್ನು ಕೆರಳಿಸಿದೆ. ಬೆಂಗಳೂರು ನಗರ ಜಿಲ್ಲೆಯ ಈ ಒಂದು ಚುನಾವಣೆ ಬಿಜೆಪಿ ಪಾಲಿಗೆ ಇದೊಂದು ಪ್ರತಿಷ್ಠೆಯ ಪ್ರಶ್ನೆ ಮತ್ತು 2009 ಪರಾಭವಗೊಂಡಿದ್ದಂಥ ಗೋಪಿನಾಥ್ ರೆಡ್ಡಿರವರು ಮತ್ತೊಮ್ಮೆ ಕಣಕ್ಕಿಳಿದಿರೋದ್ರಿಂದ ಒಂದು ರೀತಿಯಾಗಿ ಇದು ಅವರಿಗೂ ಕೂಡ ಅಳಿವು ಮತ್ತು ಉಳಿವಿನ ಪ್ರಶ್ನೆಯಾಗಿದೆ